ಪಡುಬಿದ್ರಿ ಪೊಲೀಸ್ ಠಾಣಾ ಪಕ್ಕದ ಸರ್ಕಾರಿ ಕಟ್ಟಡವೊಂದನ್ನು ಸ್ಥಳೀಯ ಸೂಪರ್ ಮಾರ್ಕೆಟ್ ಮಾಲೀಕರು ಅಕ್ರಮವಾಗಿ ಗೋಡೌನ್ ಆಗಿ ಪರಿವರ್ತಿಸಿಕೊಂಡ ಬಗ್ಗೆ ದಲಿತ ಮುಖಂಡ ಶೇಖರ್ ಹೆಜಮಾಡಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದು, ಮುಂದಿನ 10 ದಿನಗಳೊಳಗೆ ಅಕ್ರಮವಾಗಿ ಗೋಡೌನ್ ಆಗಿ ಪರಿವರ್ತಿಸಿಕೊಂಡಿರುವ ಕಟ್ಟಡವನ್ನು ತೆರವುಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗ್ರಾಮ ಪಂಚಾಯತ್ ಅನ್ನು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಶೇಖರ್ ಹೆಜಮಾಡಿಯವರು, ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭ ಸ್ವ ಉದ್ಯೋಗ ನಡೆಸಲು ಕಟ್ಟಡ ನಿರ್ಮಿಸಿ ಅರ್ಹರಿಗೆ ನೀಡಿದ ಕಟ್ಟಡದಲ್ಲಿ ಕಳೆದ 4 ವರ್ಷಗಳಿಂದ ಗ್ರಾಮ ಪಂಚಾಯತ್ನ ಗಮನಕ್ಕೂ ತಾರದೆ ಸ್ಥಳೀಯ ಸೂಪರ್ ಮಾರುಕಟ್ಟೆಯ ಮಾಲೀಕ ಈ ಕಟ್ಟಡದ ಮಧ್ಯಭಾಗದಲ್ಲಿ ಗೋಡೆ ನಿರ್ಮಿಸಿ 2 ಭಾಗವನ್ನಾಗಿ ಮಾಡಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ 1 ಪಾರ್ಶ್ವವನ್ನು ತನ್ನ ಸೂಪರ್ ಮಾರುಕಟ್ಟೆಯ ದಿನಸಿ ಸಾಮಗ್ರಿಗಳನ್ನು ಶೇಖರಣೆ ಮಾಡಿಕೊಂಡು ಗೋಡೌನ್ ಆಗಿ ಪರಿವರ್ತಿಸಿಕೊಂಡಿದ್ದಾರೆ. ಕಳೆದ 4 ವರ್ಷಗಳಿಂದ ಅಕ್ರಮವಾಗಿ ಈ ಗೋಡೌನ್ ಸರ್ಕಾರಿ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿದ್ದರೂ ಸ್ಥಳೀಯಾಡಳಿತದ ಗಮನಕ್ಕೆ ಬಂದಿಲ್ಲ ಎಂಬುದು ನಂಬುವ ಮಾತಲ್ಲ. ಗೊತ್ತಿದ್ದರೂ ಏಕೆ ಗ್ರಾಮ ಪಂಚಾಯತ್ ಮೌನವಾಗಿದೆ? ಯಾರೊಬ್ಬರ ಬೆಂಬಲವಿಲ್ಲದೆ ಹೊರ ಜಿಲ್ಲೆಯಿಂದ ವ್ಯಾಪಾರ ನಡೆಸಲು ಬಂದ ವ್ಯಕ್ತಿಯೋರ್ವ ಈ ರೀತಿಯಾಗಿ ಸರ್ಕಾರಿ ಕಟ್ಟಡದ ದುರ್ಬಳಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದರು. ಈ ಕಟ್ಟಡ 1986ರಲ್ಲಿ ಮಂಡಲ್ ಪಂಚಾಯತಿ ಅವಧಿಯಲ್ಲಿ ಪ್ರಾರಂಭವಾದದ್ದು. ಬಂಗಾರಪ್ಪ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು. ಆ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ಸ್ವಉದ್ಯೋಗ ಮಾಡಬೇಕಂತೇಳಿ ಇಂಥ ಯೋಜನೆಯನ್ನು ಪ್ರತಿ ಊರಲ್ಲಿ ತಂದಿದ್ದಾರೆ. ಆತರ ಯೋಜನೆ ಅಡಿಯಲ್ಲಿ ಕಟ್ಟಡ ಮಂಜೂರಾಗಿದೆ, ಮಧುರಾಜ್ ಎಂಬವರಿಗೆ ಮಂಜೂರಾಗಿದೆ. ಅವರಲ್ಲಿ ಒಂದಷ್ಟು ಮಂದಿಗೆ ಟೆಕ್ನಿಕಲ್ ವಿದ್ಯಾಭ್ಯಾಸವನ್ನು ಕೊಡುವುದರ ಮೂಲಕ ತರಬೇತಿ ಕೊಡಬೇಕಿತ್ತು. ಇವತ್ತು ಅದು ಅಧೋಗತಿಗೆ ಬಂದು ಮುಟ್ಟಿದೆ. ಇವತ್ತು ಅವರು ಯಾರಿಗೆ ಒಳಬಾಡಿಗೆ ಕೊಟ್ಟುಬಿಟ್ಟು ಅದನ್ನು ಕಟ್ಟಡ ಒಂದು ತೀರಾ ಅಜೀರ್ಣಾವಸ್ಥೆಯಲ್ಲಿದೆ. ಅದನ್ನು ಪಂಚಾಯತ್ ಸ್ವಾಧೀನಪಡಿಸುವುದರ ಮೂಲಕ ಮತ್ತೆ ಅಭಿವೃದ್ಧಿ, ಏಕೆಂದರೆ ಇದು ಪಡುಬಿದ್ರಿಯ ಒಂದು ಬಹಳ ಒಂದು ವ್ಯಾಲ್ಯೂಯಬಲ್ ಸ್ಥಳ ಆಗಿದೆ. ಈ ಪಡುಬಿದ್ರಿಯಲ್ಲಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮ ಸಭೆ ಇರಬಹುದು, ಸಮಾರಂಭ ಬೇರೆ ಬೇರೆ, ಇದಕ್ಕೆ ಇಲ್ಲಿ ಸಭಾಭವನ ಇಲ್ಲ. ಅದನ್ನು ವಶಪಡಿಸಿಕೊಳ್ಳುವುದರ ಮೂಲಕ ಇವತ್ತು ಅಲ್ಲಿಂದು ಮತ್ತೆ ಬೇರೆ ಕಟ್ಟಡವನ್ನು ಮರುಸ್ಥಾಪನೆ ಮಾಡಿದ ಸಾರ್ವಜನಿಕ ಜನಿಕರ ಉಪಯೋಗಕ್ಕೆ ಬರುವ ಹಾಗೆ ಪಡುಬಿದ್ರಿ ಪಂಚಾಯತ್ ಕ್ರಮ ಕೈಗೊಂಡು ಪಡುಬಿದ್ರಿ ಸಾರ್ವಜನಿಕರು ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಗಮನಕ್ಕೆ ತಂದಿದ್ದಾರೆ. ಆದರೂ ಕೂಡ ಈ ತನಕ ಕ್ರಮ ಇಲ್ಲ. ಇದರಲ್ಲಿ ನಮಗೆ ಸಂದೇಹ ಬರ್ತಾ ಉಂಟು. ಏನಂತ ಹೇಳಿದ್ರೆ ಇವತ್ತು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಅವರೊಟ್ಟಿಗೆ ಶಾಮೀಲಾಗಿದ್ದಾರೆ ಅಂತೇಳಿ. ಯಾರೋ ಒಬ್ಬ ವ್ಯಾಪಾರ ಮಾಡುವವನು ಇವತ್ತು ಅದನ್ನು ಗೋಡೌನ್ ಆಗಿ ಕನ್ವರ್ಟ್ ಮಾಡಿದ್ದಾನೆ, ಅದು ಸರಿಯಾದ ಕ್ರಮ ಅಲ್ಲ. ಒಂದು ವೇಳೆ ಯಾರಿಗೆ ಮಂಜೂರಾಗಿದೆ ಅವರಿಗೆ ಬೇಡ ಅಂತ ಹೇಳಿದ್ರೆ ಅದು ಶಿಥಿಲಾವಸ್ಥೆಯಲ್ಲಿ ಇರುವಾಗ ಅದನ್ನು ಪಂಚಾಯತ್ ಸ್ವಾಧೀನಪಡಿಸುವ ಮೂಲಕ ಸರ್ಕಾರದ ಸುಪರ್ದಿಗೆ ವಹಿಸಿಕೊಳ್ಳುವುದು ಸೂಕ್ತ ಕ್ರಮ. ಅದನ್ನು ಪಂಚಾಯತ್ ಮಾಡಲಿ. ಇದರಲ್ಲಿ ಪಿ ಡಿ ಅವರು ಶಾಮೀಲಾಗಿದ್ದಾರೆ. ಒಂದು ವೇಳೆ ಮುಂದಿನ ದಿನದಲ್ಲಿ ಒಂದು ನಿರ್ದಿಷ್ಟ ಸಮಯದೊಳಗೆ ಇದರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಪಂಚಾಯತಿ ನಾವು ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಡುವುದರ ಮೂಲಕ ಇಲ್ಲಿನ ಯಾರು ಅಭಿವೃದ್ಧಿ ಅಧಿಕಾರಿ ಅವರನ್ನು ವಜಾ ಮಾಡುವುದರ ಮೂಲಕ ನಾವು ಕ್ರಮಕ್ಕೆ ಹಕ್ಕೋತ್ತಾಯ ಮಾಡ್ತೇವೆ ಎಂಬುದನ್ನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಶೀಘ್ರವಾಗಿ ಈ ಅಕ್ರಮ ಗೋಡೌನ್ ಅನ್ನು ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ಸಾರ್ವಜನಿಕರು ಹಾಗೂ ದಲಿತ ಸಂಘಟನೆಗಳನ್ನು ಸೇರಿಸಿ ಪ್ರತಿಭಟಿಸುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರಿ.